ಇಂದು ನಾಡಿಗಾಗಿ ಕೃಷಿ ವ್ಯವಸಾಯವನ್ನು ಉಳಿಸಿಕೊಳ್ಳುವಲ್ಲಿ, ಸುಸ್ಥಿರತೆಯನ್ನು ಕಾಪಾಡುವಲ್ಲಿ ಹಾಗೂ ಉತ್ತರೋತ್ತರವಾಗಿ ಲಾಭದಾಯಕವಾಗುವ ನಿಟ್ಟಿನಲ್ಲಿ ಮುನ್ನಡೆಯಲು ಆಹಾರದ ಭದ್ರತೆ, ಪೋಷಕಾಂಶದ ಭದ್ರತೆ, ಆದಾಯದ ಭದ್ರತೆ ಹಾಗೂ ಹವಾಮಾನದ ಹೊಂದಾಣಿಕೆಯ ಕೃಷಿ ಎಂಬ ನಾಲ್ಕು ನೀತಿಗಳನ್ನು ಅನುಸರಿಸುವುದು ಅತ್ಯವಶ್ಯಕವಾಗಿದೆ ಎಂದು ಹೈದರಾಬಾದ್ನ ಕೇಂದ್ರ ಸರ್ಕಾರದ ಹೆಸರಾಂತ ರಾಷ್ಟ್ರೀಯ ಕೃಷಿ ವಿಸ್ತರಣಾ ನಿರ್ವಹಣಾ ಸಂಸ್ಥೆಯ ಮಹಾನಿರ್ದೇಶಕರಾದ ಡಾಕ್ಟರ್ ಪಿ ಚಂದ್ರಶೇಖರ್ ಹೇಳಿದರು. ಅವರು ರಾಯಚೂರು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಆಯೋಜಿಸಲಾಗಿದ್ದ 13ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೃಷಿಕರು ನಾಲ್ಕು ಅಂಶಗಳನ್ನು ಮನದಲ್ಲಿ ಬಿಟ್ಟುಕೊಂಡು ಕೃಷಿ ಮಾಡಿದರೆ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಬಹುದು. ದೇಶದಲ್ಲಿ 76% ಜನ ಕೃಷಿಯನ್ನು ಅವಲಂಬಿತರಾಗಿ ಜೀವನ ನಡೆಸುತ್ತಿದ್ದು, ಆದರೆ ಇತ್ತೀಚೆಗೆ ಪ್ರತಿದಿನ ದೇಶದಲ್ಲಿ ಸುಮಾರು 340 ಜನರು ಕೃಷಿ ತ್ಯಜಿಸಿ ಪಟ್ಟಣದ ಕಡೆಗೆ ನಡೆಯುತ್ತಿದ್ದರೆ ಇದರಿಂದ ಕೃಷಿ ಕುಂಠಿತಗೊಳ್ಳುತ್ತಿದೆ. ಸರ್ಕಾರ ರೈತರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಯೋಜನೆಗಳನ್ನು ಉಪಯೋಗಿಸಿಕೊಳ್ಳಬೇಕು. ರೈತರು ಗುಂಪು ಕೃಷಿಯನ್ನು ಮಾಡಬೇಕು. ಬೆಳೆ ಬೆಳೆಯುವ ಸಂದರ್ಭದಲ್ಲಿ ಮಾರುಕಟ್ಟೆಯ ವಿಸ್ತರಣೆ ಮಾಡಿಕೊಂಡು ತಾವು ಬೆಳೆಯುವ ಬೆಳೆಗೆ ಜನರ ಸ್ಪಂದನೆ ತಿಳಿದುಕೊಳ್ಳಬೇಕು. ರೈತರು ತಂತ್ರಜ್ಞಾನವನ್ನು ಬಳಸಿಕೊಂಡು ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚು ಒತ್ತು ನೀಡಿ ದೇಶದ ಜನಸಂಖ್ಯೆಗೆ ತಕ್ಕಂತೆ ಉತ್ಪಾದನೆ ಮಾಡಿಕೊಳ್ಳಬೇಕು. ಅದೇ ರೀತಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಹಾಗೂ ಕಳೆದ 13 ವರ್ಷದಿಂದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ವಿಶ್ವವಿದ್ಯಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದ ಹಲವಾರು ತಂತ್ರಜ್ಞಾನಗಳಲ್ಲಿ ಕೇವಲ 30-35% ಮಾತ್ರ ರೈತರಿಗೆ ತಲುಪುತ್ತಿದ್ದು, ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯವು ತಂತ್ರಜ್ಞಾನಗಳ ವರ್ಗಾವಣೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕರೆಯಿತ್ತರು. COVID-19 ವಿಷಮ ಪರಿಸ್ಥಿತಿಯ ವರ್ಷಗಳಲ್ಲಿ ದೇಶದ ಪ್ರತಿಯೊಬ್ಬ ಜನತೆಗೆ ಆಹಾರದ ಕೊರತೆಯಾಗದಂತೆ ದಾಸ್ತಾನು ಮಾಡಿದ ಧಾನ್ಯಗಳ ವಿತರಣೆಗೆ ಅತ್ಯಂತ ಮಹತ್ ಕಾರ್ಯವಾಗಿದ್ದು, ಆ ಸಂದರ್ಭಗಳಲ್ಲಿ ಕೃಷಿ ರಂಗದ ಚೇತನಾಪೂರ್ಣ ನಡವಳಿಕೆಗೆ ದೇಶದ ಹೆಮ್ಮೆಗೆ ಕಾರಣವಾಗಿದೆ ಎಂದು ಹೇಳಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ KN ಕಟ್ಟಿಮನಿ ಮಾತನಾಡಿ, ವಿಶ್ವವಿದ್ಯಾಲಯವು ಸಾಧಿಸಿದ ಸಾಧನೆಗಳ ಹಾಗೂ ಉನ್ನತಿಗಳ ಶ್ರೇಯಸ್ಸು ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಗೌರವಾನ್ವಿತ ಸದಸ್ಯರುಗಳು, ಅಧಿಕಾರಿಗಳು, ಶಿಕ್ಷಕರು, ಶಿಕ್ಷಕೇತರರು, ಕಾರ್ಮಿಕರು ಹಾಗೂ ಸಕಲ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ ಎಂದು ಅಭಿನಂದಿಸಿದರು. ಫುಡ್ ಸೆಕ್ಯೂರಿಟಿ ಇವತ್ತು ನಮಗೆ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಯಾಕಂದರೆ ನಾವು ಇವತ್ತು 303 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ 100 ಮಿಲಿಯನ್ ಟನ್ಸ್ ನಮಗೆ ಬಫರ್ಸ್ ಹಾಕಿದೆ. ನಮಗೆ ಪೆಂಡಮಿಕ್ ಅಂತ ಟೈಮಲ್ಲಿ ಲಾಸ್ಟ್ 1.5 ಇಯರಲ್ಲಿ ಇವನ್ ಆಲ್ ಸೆಕ್ಟರ್ಸ್ ದೇ ಫೇಲ್ ಟು ಡಿಲಿವರ್ ಎಕ್ಸೆಪ್ಟ್ ಅಗ್ರಿಕಲ್ಚರ್ ಸೆಕ್ಟರ್. ನಮ್ಮಲ್ಲಿ ಅದಕ್ಕೋಸ್ಕರ ಈ ನಮ್ಮ ವಿಶ್ವವಿದ್ಯಾಲಯದಿಂದ ರೈತರಾಗಿರ್ಬೋದು, ಕೆಲಸ ಮಾಡ್ತಿರೋ ಯಾರೇ, ನಮ್ಮ ದೇಶ ಚಿರುಳ್ಳೆ ಆಗಿರ್ಬೋದು. ಯಾಕಂದರೆ ಪೆಂಡಮಿಕ್ ಟೈಮಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾನೆ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮನೆ ಬಾಗಿಲಿಗೆ ಸಾಕಷ್ಟು ಆಹಾರ ತಲುಪಿ ಜನಗಳು ಆಹಾರಕ್ಕೋಸ್ಕರ ಹೋರಾಟ ಮಾಡಬಾರ್ದು, ಆ ಒಂದು ಸ್ಥಿತಿಯನ್ನು ನಾವು ಇದನ್ನು ಒಂದು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ನೀವು ಕೊಡ್ತಾ ಇರತಕ್ಕಂಥ ಕಾಂಟ್ರಿಬ್ಯೂಷನ್ನು ಮತ್ತು ನಮ್ಮ ಯೂನಿವರ್ಸಿಟಿ ಏನು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ, ಇದು ತುಂಬ ಇಂಪಾರ್ಟೆಂಟು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯುತ್ತಮ ಶಿಕ್ಷಕ, ಸಂಶೋಧನಾ ವಿಜ್ಞಾನಿ, ವಿಸ್ತರಣಾ ವಿಜ್ಞಾನಿ, ಪೋಷಕ ಸಿಬ್ಬಂದಿ, ಕ್ಷೇತ್ರ ಸಿಬ್ಬಂದಿ ಹಾಗೂ ಕೃಷಿ ಕಾರ್ಮಿಕ ಪ್ರಶಸ್ತಿಗಳನ್ನು ಅರ್ಹರಿಗೆ ಪ್ರದಾನ ಮಾಡಲಾಯಿತು. ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಡಾಕ್ಟರ್ ಬಸವರಾಜ್ ಎಸ್ ಕಲ್ಮಠ ಅವರಿಗೆ, ಅತ್ಯುತ್ತಮ ಸಂಶೋಧನಾ ವಿಜ್ಞಾನಿಯಾಗಿ ಡಾಕ್ಟರ್ ಉದಯಕುಮಾರ್ ನಿಡೋಣಿ, ಅತ್ಯುತ್ತಮ ವಿಸ್ತರಣಾ ವಿಜ್ಞಾನಿಯಾಗಿ ಡಾಕ್ಟರ್ ಮಂಜುನಾಥ್ ಪಾಟೀಲ್, ಅತ್ಯುತ್ತಮ ಸಹಾಯ ಸಿಬ್ಬಂದಿ ಶ್ರೀ ವಿರುಪಣ್ಣ KM, ಅತ್ಯುತ್ತಮ ಕ್ಷೇತ್ರ ಸಹಾಯಕ ಸಿಬ್ಬಂದಿ ವೆಂಕಟೇಶ್ ತಂದೆ ಸಾಬಣ್ಣ, ಅತ್ಯುತ್ತಮ ಕೃಷಿ ಕಾರ್ಮಿಕನಾಗಿ ವೆಂಕಟೇಶ್ ತಂದೆ ಹನುಮಣ್ಣ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕೃಷಿ ರತ್ನ ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು ಚಿನ್ನದ ಪದಕ ಪಡೆದ ಬಸಯ್ಯ ಹಿರಮಠ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನಾವು ನುಗ್ಗೆ ಕೃಷಿಯನ್ನು ಸಾವಯವ ರೀತಿಯಲ್ಲಿ ಒಂದು ಕೃಷಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ. ಈಗ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದವರು ನಮ್ಮನ್ನು ಒಬ್ಬ ಉತ್ತಮ ಕೃಷಿಕ ಅಂತ ಒಂದು ಗುರುತಿಸಿ ನಮ್ಮ ಒಂದು ಸಾವಯವ ಬೆಳೆಯನ್ನು ಗುರುತಿಸಿದ್ದಕ್ಕೆ ಅವರೆಲ್ಲರಿಗೂ ಮತ್ತು ನಮ್ಮ ಗಂಗಾವತಿ KVK ಕೊಪ್ಪಳದ ತೋಟಗಾರಿಕೆ ಇಲಾಖೆ ಎಲ್ಲರಿಗೂ ನನ್ನ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳ ವೃಂದ, ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿ, ಕೃಷಿ ಕಾರ್ಮಿಕ ಸಿಬ್ಬಂದಿ ಹಾಗೂ ಸಮಸ್ತ ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.